नमस्कार, नान शर्मिता शेट्टी। बेंगळूरिन खासगी होटेल्नल्लि अभिषेक अंबरीश हागेने अविवा अवर निश्चितार्थ नडेयता इदे। निश्चितार्थ कार्यक्रमदल्लि कुटुंबद आप्तरु हागेने केल सैंडलुड नट नटियरु मात्र पाल्गोंडिद्दारे। हलवु वर्षगळिंद इब्बरु प्रीति माड्ता इद्दरंते, ईग एंगेज्मेंट माड्कोळ्ता इद्दारे। अंदहागे अभिषेक मदुवे आग्तिरो हुडुगि ख्यात फ्याशन डिसैनर प्रसाद बिद्दप्प पुत्रि अविवा बिद्दप्प। डिसंबर 8 तारीखे उंगुर पूजेयन्न माडलागित्तु। ईग संक्रांति नंतर मदुवे नडेयुत्ते अन्नो इन्फर्मेशन सिक्किदे। ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಸತೀಶ್। ಸತೀಶ್, ಅಂಬರೀಶ್ ಮಗ ಈ ತರ ನಿಶ್ಚಿತಾರ್ಥ ಆಗ್ತಾರೆ ಅಂತ ಗೊತ್ತಾದಾಗಲೇ ಒಂದಿಷ್ಟು ಕುತೂಹಲ ಜಾಸ್ತಿ ಆಗ್ತಿತ್ತು। ಕೊನೆಗೂ ಆ ಕುತೂಹಲಕ್ಕೆ ತೆರೆ ಬಿದ್ದು ಹುಡುಗಿ ಯಾರು ಅಂತ ಗೊತ್ತಾಯಿತು। ಇವತ್ತು ನಿಶ್ಚಿತಾರ್ಥ ನಡೀತಾ ಇದೆ। ಸುಮಾರು ಎಷ್ಟು ಗಣ್ಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಎಷ್ಟು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು, ಅದರ ಬಗ್ಗೆ ಏನಾದ್ರೂ ಇನ್ಫರ್ಮೇಷನ್ ಸಿಕ್ಕಿದೆಯಾ ಈಗ? ಎಸ್ ಅರ್ಮಿತಾ, ಕಳೆದ 4 ವರ್ಷಗಳ ಒಂದು ಪ್ರೀತಿಗೆ ಅಭಿಷೇಕ್ ಅಂಬರೀಶ್ ಹಾಗೂ ಅವಿವಾ ಬಿದ್ದಪ್ಪ ಅವರ ಒಂದು ಮದುವೆಗೆ ಅವರ ಎರಡು ಕುಟುಂಬಗಳು ಒಂದು ಮುದ್ರೆಯನ್ನು ಹೊತ್ತಿದ್ದಾರೆ ಅಂತ ಅನ್ನೋದು, ಮದುವೆ ಅನ್ನುವಂತ ಒಂದು ಮುದ್ರೆ ಹತ್ತಿದ್ದಾರೆ। ಕಳೆದ ಒಂದು 4 ವರ್ಷಗಳಿಂದ ಅವರಿಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ರು। ಈಗ ಮನೆಯವರ ಒಪ್ಪಿಗೆ ಪಡೆದು ಅದೂರಿಯಾಗಿ ಖಾಸಗಿ ಹೋಟೆಲ್ನಲ್ಲಿ ಒಂದು ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ। ಇನ್ನು ಈ ಒಂದು ನಿಶ್ಚಿತಾರ್ಥಕ್ಕೆ ರಾಜಕೀಯ ಮತ್ತು ಸಿನಿಮಾದ ಒಂದಷ್ಟು ಗಣ್ಯರು ಹಾಗೂ ಕುಟುಂಬಸ್ಥರು ಮಾತ್ರ ಈ ಒಂದು ನಿಶ್ಚಿತಾರ್ಥದಲ್ಲಿ ಭಾಗಿಯಾಗಿದ್ದಾರೆ। ಇನ್ನು ಸಂಕ್ರಾಂತಿ ನಂತರ ಈ ಒಂದು ಜೋಡಿ ಸಪ್ತಪದಿಯನ್ನು ತೊಳೆದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಅನ್ಬೋದು। ಏನು ಪ್ರಸಾದ್ ಬಿದ್ದಪ್ಪ ಅವರ ಪುತ್ರಿ ಎಂದು ಖ್ಯಾತ ಫ್ಯಾಷನ್ ಡಿಸೈನರ್ ಆದಂತಹ ಪ್ರಸಾದ್ ಬಿದ್ದಪ್ಪ ಅವರ ಪುತ್ರಿ ಅವಿವಾ ಬಿದ್ದಪ್ಪ ಅವರು ಕೂಡ ವೃತ್ತಿಯಲ್ಲಿ ಒಂದು ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡಿದ್ದಾರೆ। ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಅವರ ಅಚಾನಕ್ ಆಗಿ ಭೇಟಿಯಾಗಿ ಆ ಭೇಟಿ ಈಗ ಪ್ರೀತಿಗೆ ಕನ್ವರ್ಟ್ ಆಗಿ ಪ್ರೀತಿ ಈಗ ಮದುವೆ ಮಟ್ಟಕ್ಕೆ ಬಂದು ನಿಂತಿದ್ದು। ಇವತ್ತು ಆ ಕುಟುಂಬದ ಒಂದು ಸಮ್ಮುಖದಲ್ಲಿ ಇಬ್ಬರು ಕೂಡ ಒಂದು ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ। ಇನ್ನು ಈಗಷ್ಟೇ ಬ್ಯಾಡ್ ಮ್ಯಾನರ್ ಶೂಟಿಂಗ್ ಅನ್ನು ಕಂಪ್ಲೀಟ್ ಮಾಡಿರುವಂತಹ ಅಭಿ ಈ ಮದುವೆ ನಂತರ ತಮ್ಮ 3ನೇ ಚಿತ್ರ ಕಾಳಿ ಚಿತ್ರದ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ವಿಚಾರ ಇದೆ ಶರ್ಮಿತಾ। ಸತೀಶ್, ಈಗ ಅಭಿಷೇಕ್ ಅಂಬರೀಶ್ ಏನಾದರೂ ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರಾ ಎಂಗೇಜ್ಮೆಂಟ್ ಮುಂಚಿತವಾಗಿ, ಅಥವಾ ಎಂಗೇಜ್ಮೆಂಟ್ ಆದ್ಮೇಲೆ ನಿರೀಕ್ಷೆಗಳಿದೆಯಾ ಮಾತಾಡಬಹುದು ಅಂತ? ಯಾಕಂದ್ರೆ ಯೂಶುವಲಿ ಈಗ ಅಂಬರೀಶ್ ಅವರು ಹೆಂಗ್ ಮಾತಾಡ್ತಾ ಇದ್ರು ಅದೇ ಮ್ಯಾನರಿಸಂ ಅಭಿಷೇಕ್ ಅಂಬರೀಶ್ ಕೂಡ ಕ್ಯಾರಿ ಮಾಡೋದ್ರಿಂದ, ಸೊ ಈ ತರದೆಲ್ಲ ಪ್ರಶ್ನೆಗಳು ಮಾಧ್ಯಮದವರು ಕೇಳಿದಾಗ ಅದಂತರ ಹಾಸ್ಯ ಚಟಾಕಿಲಿ ಅಥವಾ ಬಯೋ ರೀತಿಯಲ್ಲೇ ಮಾತಾಡ್ತಾರೆ, ಏನಾದ್ರು ರಿಯಾಕ್ಷನ್ ಸಿಕ್ಕಿದೆಯಾ? ಎಸ್, ಈ ವಿಚಾರವಾಗಿ ನಾವು ಕೂಡ ಸಾಕಷ್ಟು ಸಲ ಅವ್ರನ್ನ ಅವರ ಬರ್ತ್ಡೇ ಸಂದರ್ಭದಲ್ಲಿ ಬಿಡುದು, ಅಂಬರೀಶ್ ಅವರನ್ನ 4ನೇ ವರ್ಷದ ಪುಣ್ಯ ಸ್ಮರಣೆ ಸಂದರ್ಭದಲ್ಲಿ ಇರ್ಬೋದು, ಜೊತೆಗೆ ಅವರ ಅಂಬರೀಶ್ ಮತ್ತು ಸುಮಲತಾ ಅವರ ಒಂದು ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕೂಡ ನಾವು ಈ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ಇಲ್ಲ ಅನ್ನುವಂತ ಉತ್ತರವನ್ನೇ ಕೊಡ್ತಿದ್ರು। ಸೊ ಆದ್ರೆ ಗುಟ್ಟಾಗಿ ಈಗ ಯಾರಿಗೂ ತಿಳಿಯದಂತೆ, ಯಾಕಂದ್ರೆ ಒಂದು ಮದುವೆಯನ್ನು ಒಂದು ಅದ್ಧೂರಿಯಾಗಿ ಮಾಡ್ಕೊಳ್ಳೋಣ, ಸೊ ಈಗ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ಎರಡು ಕುಟುಂಬಗಳ ಮದುವೆ ಮಾಡ್ಕೊಂಡ್ರೆ, ಯಾಕಂದ್ರೆ ಮಂಡ್ಯದ ಅಂದ್ರೆ ಮಂಡ್ಯದಲ್ಲಿ ಸಾಕಷ್ಟು ದೊಡ್ಡ ಅಭಿಮಾನಿ ಬಳಗವನ್ನೇ ಇದೆ। ಸೊ ಈಗ ಗುಟ್ಟಾಗಿ ಮಾಡ್ಕೊಂಡ ಅಭಿಮಾನಿಗಳಿಗೆ ಅವರಿಗೆಲ್ಲ ಒಂದು ಅವ್ರನ್ನು ಕೂಡ ಇನ್ವೈಟ್ ಮಾಡಿದ್ರೆ ತುಂಬಾ ಇದು ಹಿಂಸೆ ಆಗುತ್ತೆ, ಯಾರಿಗೂ ಬರಲಿಲ್ಲ ಒಬ್ಬರಿಗೆ ಮಿಸ್ ಆದ್ರೆ ತೊಂದರೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಎರಡು ಕುಟುಂಬಗಳ ಒಂದು ಸಮ್ಮುಖದಲ್ಲಿ ಒಂದು ಮಾಡ್ಕೊಂಡಿರುವಂತ ಒಂದು ಈ ಒಂದು ನಿಶ್ಚಿತಾರ್ಥವನ್ನ ಮದುವೆಯನ್ನು ಒಂದು ಅದ್ಧೂರಿಯಾಗಿ ಮಾಡ್ಕೊಳ್ಳುವ ಒಂದು ಪ್ಲಾನ್ ಇದ್ದ ಕಾರಣ ಇದನ್ನು ಸ್ವಲ್ಪ ಗೌಪ್ಯವಾಗಿ ಇಟ್ಕೊಂಡೇ ಈ ಒಂದು ನಿಶ್ಚಿತಾರ್ಥವನ್ನು ಮಾಡ್ಕೊಂಡಿರುತ್ತಾರೆ। ಸೊ ಆದ್ರೆ ಈ ಒಂದು ಪ್ರೀತಿ ಬಗ್ಗೆ ಆಗ್ಲಿ, ಎಂಗೇಜ್ಮೆಂಟ್ ಬಗ್ಗೆ ಆಗ್ಲಿ, ಮದುವೆ ಬಗ್ಗೆ ಆಗ್ಲಿ, ಇನ್ನೂ ಕೂಡ ಅಧಿಕೃತವಾಗಿ ಅಭಿಷೇಕ್ ಅಂಬರೀಶ್ ಯಾವುದೇ ಮಾಧ್ಯಮಗಳ ಜೊತೆ ಮಾತನಾಡಿಲ್ಲ ಶರ್ಮಿತಾ। ಥ್ಯಾಂಕ್ ಯು ಸತೀಶ್, ನೋಡೋಣ ಮಾತಾಡಲೇಬೇಕಲ್ಲ ಮಾಧ್ಯಮದ ಮುಂದೆ ಬಂದಾಗ ಏನ್ ಹೇಳ್ತಾರೆ, ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ। ಥ್ಯಾಂಕ್ ಯು ಸತೀಶ್। ಬೆಂಗಳೂರಿನ